ನಮಸ್ಕಾರ. ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳ ಅಂದರೆ ಮೇ ತಿಂಗಳು ಮತ್ತು ವೈಶಾಖ ಮಾಸದ ವಿಶೇಷತೆಗಳನ್ನು ಗಮನಿಸುವುದಾದರೆ, ಮೂರನೇ ದಿನಾಂಕದಂದು ಬಸವ ಜಯಂತಿ, ಅಕ್ಷಯ ತುದಿಗೆ ಮತ್ತು ಪರಶುರಾಮ ಜಯಂತಿ ಇರುತ್ತದೆ. ಇದು ಸ್ವಯಂ ಸಿದ್ಧ ಮುಹೂರ್ತ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಯಾವುದೇ ಶುಭ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಶುಭವಾದಂತಹ ದಿವಸ. ಹಾಗೆ 6ನೇ ತಾರೀಕು ಶಂಕರ ಜಯಂತಿಯನ್ನು ಆಚರಿಸಲಾಗುತ್ತದೆ. 16ರಂದು ಬುದ್ಧ ಪೂರ್ಣಿಮಾ, ಹುಣ್ಣಿಮೆಯ ದಿವಸ ಬುದ್ಧ ಪೂರ್ಣಿಮಾವನ್ನು ಆಚರಿಸಲಾಗುತ್ತೆ. 19ನೇ ದಿನಾಂಕದಂದು ಸಂಕಷ್ಟಹರ ಚೌತಿ ಇದೆ. ಹಾಗೆ ಈ ತಿಂಗಳ 30ನೇ ತಾರೀಕು ಅಮಾವಾಸ್ಯೆ ಇದ್ದು, ಇದು ಈ ತಿಂಗಳ ವಿಶೇಷತೆಗಳಾಗಿರುತ್ತದೆ. ಮೇ ತಿಂಗಳ ವೃಶ್ಚಿಕ ರಾಶಿಯವರ ಭವಿಷ್ಯದ ಕಡೆ ಗಮನ ಹರಿಸೋದಾದರೆ, ವೃಶ್ಚಿಕ ರಾಶಿಯವರಿಗೆ ಶೇಕಡ 50-55% ಶುಭದಾಯಕವಾದಂಥ ಮಾಸ ಅಂತಲೇ ಹೇಳ್ಬೋದು. ಆದರೆ 3ನೇ ಮನೆಯಲ್ಲಿ ಸಿದ್ಧಂಥ ಶುಭಸ್ಥಾನದಲ್ಲಿದ್ದಂಥ ಶನಿ ಚತುರ್ಥಕ್ಕೆ ಹೋಗಿರುವುದರಿಂದ ಈ ಅರ್ಧಾಷ್ಟಮ ಶನಿ ಅಂತ ಹೇಳ್ತೇವೆ. ಅದರಿಂದ ಗೃಹ ಕಲಹಗಳು ಅಂದರೆ ಮನೆಯಲ್ಲಿ ಯಾವುದಾದರೂ ವ್ಯಾಜ್ಯಗಳು ಉಂಟಾಗ್ಬೋದು, ಅಥವಾ ಮನೆಗೆ ಸಂಬಂಧಪಟ್ಟಂಥ ಕೆಲವೊಂದು ಕಿರುಕುಳಗಳನ್ನು ತಾವು ಅನುಭವಿಸೋದಕ್ಕೆ ಸಾಧ್ಯ. ಆದರೆ ಇದು ಸುಮಾರು 2.5 ತಿಂಗಳು ತಾತ್ಕಾಲಿಕವಾಗಿರುತ್ತೆ, ನಂತರ ಇದರಿಂದ ಬಿಡುಗಡೆಯನ್ನು ಹೊಂದುತ್ತೀರ. ಗುರುಬಲ ಇದೆ, ತೊಂದರೆ ಇಲ್ಲ, ವಿವಾಹ ಕಾರ್ಯಗಳು ಶುಭದಾಯಕವಾಗಿ ನಡೆಯುತ್ತೆ. ಹಾಗೆ ಸಂತಾನಕ್ಕೆ ಅನುಕೂಲಕರವಾದಂಥ ಮಾಸ, ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡಲಿಕ್ಕೂ ಅನುಕೂಲಕರವಾದಂಥ ಮಾಸ. ಹಾಗೆ ಭೂ ವ್ಯವಹಾರಗಳಲ್ಲಿ ನೋಡೋದಾದರೆ ವಾಹನ ಲಾಭ, ಗೃಹ ಲಾಭಗಳು ಉತ್ತಮವಾಗಿದೆ. ಆದರೆ ಭೂಮಿಯನ್ನು ತೆಗೆದುಕೊಳ್ಬೇಕಾದ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಹಾಗೆ ಉದ್ಯೋಗ ವ್ಯಾಪಾರಗಳಲ್ಲಿ ಉತ್ತಮವಾದಂಥ ಕಾಲ ಅಂತಲೇ ಹೇಳ್ಬೋದು. ಗುರು ಪಂಚಮದಲ್ಲಿರೋದ್ರಿಂದ ಗುರುಬಲ ಇದೆ, ಹೆಚ್ಚಿನ ಪ್ರಯತ್ನ ಹಾಕಿ ಉತ್ತಮ ಲಾಭವನ್ನು ಗಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಾಕಷ್ಟು ಅನುಕೂಲ ಇದೆ. ವಿದೇಶದಲ್ಲಿ ಯಾರಾದರೂ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಈ ಮಾಸ ಉತ್ತಮವಾಗಿರುತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಸ್ವಲ್ಪ ಅನಾನುಕೂಲಕರವಾಗಿದೆ, ನಿಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಬರುವಂಥದ್ದು ಕಷ್ಟದಾಯಕವಾಗಿರುತ್ತೆ. ಅದರಿಂದ ಒಂದು ತಿಂಗಳು ಮುಂದೂಡೋದು ಒಳ್ಳೆಯದು ಅಂತ ಹೇಳ್ತೇನೆ. ಇನ್ನು ಶುಭ ದಿನಗಳನ್ನು ನಾವು ನೋಡೋದಾದರೆ, ಯಾರೆಲ್ಲ ವಿಶಾಖ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದ್ದೀರಾ, ಅವರಿಗೆ 2, 3, 12, 20 ಮತ್ತು 21ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಅನುರಾಧ ನಕ್ಷತ್ರದವರಿಗೆ 3, 11, 13, 16 ಮತ್ತು 28ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಹಾಗೆ ಯಾರೆಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದ್ದೀರಾ, ಅವರಿಗೆ 2, 3, 12, 16 ಮತ್ತು 20ನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ. ಇನ್ನು ಪರಿಹಾರದ ಕಡೆ ನಾವು ಗಮನ ಹರಿಸೋದಾದರೆ, ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಜೊತೆಗೆ ಕುಜನ ಮಂತ್ರ, ಓಂ ಕುಂ ಕುಜಾಯ ನಮಃ, ಪ್ರತಿದಿನ 108 ಬಾರಿ ಜಪ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ, ಅನುಕೂಲ. ಇದುವರೆಗೂ ನೀವು ಕೇಳಿದ್ದು ಗೋಚಾರ ಫಲ. ಇದು ಶೇಕಡ 40% ಮಾತ್ರ ಗಣನೆಗೆ ತೆಗೆದುಕೊಳ್ಬೇಕು. ನಿಮ್ಮ ಜಾತಕದ ಪೂರ್ಣ ಫಲಕ್ಕಾಗಿ ನಿಮ್ಮ ದಶಾಭುಕ್ತಿ ಮತ್ತು ಜಾತಕದ ಗ್ರಹ ಸ್ಥಿತಿಗಳನ್ನು ಪರಿಶೀಲಿಸಿ ನಿರ್ಧರಿಸಬೇಕಾಗುತ್ತದೆ.